ಎವ್ರಿವನ್. ಸೊ ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹಿಸ್ಟ್ರಿ ಒರಿಜಿನ್ ಬಗ್ಗೆ ಆಫ್ ಕಾಸ್ಟ್ ಆಡಿಟ್ ಬಗ್ಗೆ ಮಾತಾಡಿದ್ವಿ. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ದಟ್. ಯಾಕೆ ಈ ಕಾಸ್ಟ್ ಇನ್ಫಾರ್ಮೇಷನ್ ಅಥವಾ ಈ ಕಾಸ್ಟ್ ಆಡಿಟ್ ಅನ್ನೋ ಅವಶ್ಯಕತೆ ಏನಿದೆ, ಅದರಿಂದ ಆಗುವಂಥ ಬೆನಿಫಿಟ್ ಏನೇನು ಅಂತ ನಾನು ಮಾತಾಡ್ತಾ ಇದ್ವಿ. ಸೊ ಏನೇನೋ ಬೆನಿಫಿಟ್ಸು ಈ ಒಂದು ಕಾಸ್ಟ್ ಆಡಿಟಿಂದ. ಸೊ ಒಂದು, ಕಾಸ್ಟ್ ಇನ್ಫಾರ್ಮೇಷನ್ ಎನೇಬಲ್ಸ್ ದ ಆರ್ಗನೈಸ್ ಟು ಸ್ಟ್ರಕ್ಚರ್ ದ ಕಾಸ್ಟ್ ಅಂಡ್ ಅಂಡರ್ಸ್ಟ್ಯಾಂಡ್ ಇಟ್ ಅಂಡ್ ಯೂಸ್ ಇಟ್ ಫಾರ್ ದ ಕಮ್ಯುನಿಕೇಟಿಂಗ್ ವಿತ್ ದ ಸ್ಟೇಕ್ ಹೋಲ್ಡರ್ಸ್. ಸೊ ಇರೋವಂಥ ಸ್ಟೇಕ್ ಹೋಲ್ಡರ್ಸ್ ನಡುವೆ ಯಾವ್ಯಾವ ರೀತಿಯಾದಂಥ ಕಾಸ್ಟ್ನ ಇನ್ಕರ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಸೊ ತಿಳ್ಕೊಳ್ಬೇಕು ಅಂತಂದರೆ ಯು ನೀಡ್ ಸಮಥಿಂಗ್ ಕಾಲ್ಡ್ ಆಸ್ ಅ ಪ್ರಾಪರ್ ಆರ್ ಕಾಸ್ಟ್ ಸ್ಟ್ರಕ್ಚರ್. ಅದಕ್ಕೋಸ್ಕರ ಈ ಒಂದು ಕಾಸ್ಟ್ ಇನ್ಫಾರ್ಮೇಷನ್ ಅನ್ನೋದು ಅವಶ್ಯಕತೆ ಇದೆ. ಎರಡನೇದು, ಸೊ ಟು ಮೆಷರ್ ದ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್. ಸೊ ಆರ್ಗನೈಸೇಷನ್ ಪರ್ಫಾರ್ಮೆನ್ಸು ಡೇ ಬೈ ಡೇ ಯಾವ ರೀತಿ ರನ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಯು ನೀಡ್ ಕಾಸ್ಟ್ ಇನ್ಫಾರ್ಮೇಷನ್. ದೆನ್ ಟು ಅಪ್ರೈಸ್ ದ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಇನ್ ದ ಕಂಟೆಕ್ಸ್ಟ್ ಆಫ್ ಇಂಪ್ಲಿಮೆಂಟ್ ಸ್ಟ್ರಾಟಜಿ. ಸೊ ನೀವು ಅಂದ್ಕೊಂಡಿರೋ ಕಾಸ್ಟ್ ಎಷ್ಟು ಬಟ್ ಆದರೆ ಆ್ಯಕ್ಚುಲಾಗಿ ಇನ್ಕರ್ ಆಗಿರೋದು ಎಷ್ಟು, ಇದರ ಒಂದು ಕಂಪ್ಯಾರಿಸನ್ ಮಾಡಬೇಕು ಅಂತ ಅಂದರೆ ಸೊ ಯು ನೀಡ್ ದಿಸ್ ಕಾಸ್ಟಿಂಗ್ ಇನ್ಫಾರ್ಮೇಷನ್. ದೆನ್ ಈ ಆರ್ಗನೈಸೇಷನಲ್ಲಿ ಒಂದು ಡಿಸಿಷನ್ಸ್ಗಳನ್ನ ತಗೊಳ್ಳೋದಕ್ಕೆ ಯಾವ್ಯಾವ ರೀತಿ, ವೆದರ್ ಕಸ್ಟಮರ್ಸ್ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಮೀಟ್ ಮಾಡ್ತಾ ಇದ್ದಾರಾ, ಪ್ರಾಫಿಟಬಿಲಿಟಿ ಟಾರ್ಗೆಟ್ನ ಮೀಟ್ ಮಾಡ್ತಾ ಇದ್ದಾರಾ, ಕಂಟಿನ್ಯೂಸ್ ಇಂಪ್ರೂವ್ಮೆಂಟು ಆಗ್ತಾ ಇದೆಯಾ, ರಿಸೋರ್ಸಸ್ನ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರಾ, ಮತ್ತು ಈ ಒಂದು ಕಾಸ್ಟ್ ಏನೋ ಇನ್ಫಾರ್ಮೇಷನ್ ನಿಮಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗಳಿಗೆ ಹೆಲ್ಪ್ ಮಾಡ್ತಾ ಇದೆಯಾ, ಈ ವಿಚಾರಗಳಿಗೋಸ್ಕರ ಕಾಸ್ಟ್ ಡಾಟಾ ಅಥವಾ ಕಾಸ್ಟ್ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. ದೆನ್ ಹೆಲ್ಪ್ಸ್ ಟು ಎನ್ಶೂರ್ ದಟ್ ಔಟ್ಪುಟ್ ರಿಪೋರ್ಟ್ಸ್ ಫಾರ್ ಡಿಫ್ರೆಂಟ್ ಆಡಿಯನ್ಸ್ ಆರ್ ರೀಕನ್ಸಿಡರ್ ವಿತ್ ಈಚ್ ಅದರ್ ಅಂತೆ. ಸೊ ಇರೋವಂಥ ಆಡಿಯನ್ಸ್ ಆಡಿಯನ್ಸ್ ಅಂದರೆ ಮೀನ್ಸ್ ಲೈಕ್ ಸ್ಟೇಕ್ ಹೋಲ್ಡರ್ಸು. ಸೊ ಕೆಲವೊಂದು ಸಲ ಅವರಿಗೆ ರಿಪೋರ್ಟ್ಸ್ಗಳನ್ನ ನೀವು ಕೊಡಬೇಕು ಅಂತಂದರೆ ಯು ಶುಡ್ ಹ್ಯಾವ್ ಅ ಪ್ರಾಪರ್ ಡಾಟಾ. ಸೊ ಆ ಡಾಟಾ ಮೇಂಟೈನ್ ಮಾಡಬೇಕಂದ್ರೆ ಯು ನೀಡ್ ದಿಸ್ ಕಾಸ್ಟ್ ಇನ್ಫಾರ್ಮೇಷನ್. ಆ್ಯಂಡ್ ಲಾಸ್ಟ್ಲಿ, ರೆಡ್ಯೂಸಿಂಗ್ ಸೋರ್ಸ್ ಡಾಟಾ ಮ್ಯಾನಿಪ್ಯುಲೇಷನ್. ಸೊ ಯಾವುದೇ ರೀತಿಯಾದಂಥ ಡಾಟಾ ಮ್ಯಾನಿಪ್ಯುಲೇಷನ್ನ ಮಾಡದೇ ಇರೋ ಹಾಗೆ ಏನು ಮಾಡಿದ್ರು, ಈ ಒಂದು ಕಾಸ್ಟ್ ಇನ್ಫಾರ್ಮೇಷನ್ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡ್ರು, ಆ್ಯಸ್ ವೆಲ್ ಆಸ್ ದಿಸ್ ಕಾಸ್ಟ್ ಆಡಿಟ್ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡ್ರು. ಸೊ ಕಾಸ್ಟ್ ಆಡಿಟ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ, ಸೊ ಐ ವಿಲ್ ಬಿ ವೆರಿ ಕಾಶಿಯಸ್ ವೆನ್ ಮೇಂಟೈನಿಂಗ್ ದ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್. ಯಾರೊಬ್ಬ ಹೊರಗಡೆ ಬಂದು ನನ್ನ ಅಕೌಂಟ್ಸ್ನೆಲ್ಲ ವೆರಿಫೈ ಮಾಡಿ ಸರ್ಟಿಫೈ ಮಾಡ್ತಾ ಇದ್ದೇನೆ ಅಂತ ಅಂದರೆ, ಸೊ ಐ ಶುಡ್ ಗಿವ್ ಪ್ರಾಪರ್ ರೆಕಾರ್ಡ್ಸ್. ಸೊ ಐ ಶುಡ್ ಮೇಂಟೈನ್ ದ ಪ್ರಾಪರ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಸೊ ಈ ಒಂದು ಉದ್ದೇಶವಾಗಿ ಏನು ಮಾಡಿದ್ರು, ಈ ಕಾಸ್ಟ್ ಆಡಿಟ್ ಅನ್ನೋ ಕಾನ್ಸೆಪ್ಟನ್ನು ಸೊ ತಗೊಂಡು ಬಂದರು. ಲೆಟ್ ಅಸ್ ಕಂಟಿನ್ಯೂ ವಿತ್ ದಿಸ್. ಕಾಸ್ಟ್ ಆಡಿಟ್ನ ಮೇಜರ್ ಆಬ್ಜೆಕ್ಟಿವ್ಸ್ ಏನೇನು, ಸೊ ಯಾಕೆ ಕಾಸ್ಟ್ ಆಡಿಟ್ ಅನ್ನೋ ಕಾನ್ಸೆಪ್ಟ್ ಬೇಕು, ಇಲ್ಲಿ ಎರಡು ಭಾಗವಾಗಿ ಡಿವೈಡ್ ಮಾಡಿದ್ದಾರೆ. ಒಂದು ಜನರಲ್ ಆಬ್ಜೆಕ್ಟಿವ್ಸ್ ಅಂತ, ಇನ್ನೊಂದು ಬಂದು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ. ಏನು ಜನರಲ್ ಆಬ್ಜೆಕ್ಟಿವ್ಸು, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಏನೇನು? ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಫಸ್ಟ್ ಒನ್, ದಟ್ ಈಸ್ ಜನರಲ್ ಆಬ್ಜೆಕ್ಟಿವ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಒನ್ ಈಸ್ ಎನ್ಶೂರಿಂಗ್ ದಟ್ ದ ಪ್ರಿಸ್ಕ್ರೈಬ್ಡ್ ಪ್ರೊಸೀಜರ್ ಆಫ್ ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್ ರೂಲ್ಸ್ ಆರ್ ಡ್ಯೂಲಿ ಅಡ್ಹರ್ ಟು ದ ಡಿಟೆಕ್ಷನ್ ಆಫ್ ಎರರ್ಸ್ ಅಂಡ್ ಫ್ರಾಡ್ ಅಂತ. ಅಂದರೆ ಅರ್ಥ, ಕಾಸ್ಟ್ ಆಡಿಟ್ನ ಮೇಜರ್ ಇಂಟೆನ್ಷನ್ ಏನು ಅಂತ ಅಂದರೆ, ಈ ಒಂದು ಎರರ್ಸ್ ಮತ್ತು ಫ್ರಾಡ್ಸ್ನ ಡಿಟೆಕ್ಷನ್ ಮಾಡೋದು ಅಥವಾ ಅದನ್ನು ಫೈಂಡ್ ಔಟ್ ಮಾಡೋದು ಒನ್ ಆಫ್ ದ ಮೇಜರ್ ಇಂಟೆನ್ಷನ್ ಆಫ್ ಹ್ಯಾವಿಂಗ್ ದಿಸ್ ಕಾಸ್ಟ್ ಆಡಿಟ್. ಸೆಕೆಂಡ್ ಒನ್, ವೆರಿಫಿಕೇಶನ್ ಆಫ್ ಕಾಸ್ಟ್ ಆಫ್ ಈಚ್ ಕಾಸ್ಟ್ ಯೂನಿಟ್ ಆ್ಯಂಡ್ ಕಾಸ್ಟ್ ಅಂಡ್. ಸೊ ಈಚ್ ಆ್ಯಂಡ್ ಎವ್ರಿ ಕಾಸ್ಟ್ ಯೂನಿಟ್ ಅಥವಾ ಒಂದು ಪರ್ಟಿಕ್ಯುಲರ್ ಕಾಸ್ಟ್ ಗ್ರೂಪನ್ನು ನೀವು ವೆರಿಫೈ ಮಾಡಬೇಕು ಅಂತ ಅಂದಾಗ, ಸೊ ಯು ನೀಡ್ ಅ ಕಾಸ್ಟ್ ಆಡಿಟ್. ಸೆಕೆಂಡ್, ಥರ್ಡ್ ಒನ್, ಡಿಟರ್ಮಿನೇಷನ್ ಆಫ್ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್. ನನ್ನ ಕಂಪ್ನಿಯಲ್ಲಿರುವಂತಹ ಸ್ಟಾಕು ಯಾವ ರೀತಿ ಇದೆ, ಯಾವ ರೀತಿ ವ್ಯಾಲ್ಯೂಯೇಷನ್ ನಡೀತಾ ಇದೆ, ಅದನ್ನು ನಾನು ಚೆಕ್ ಮಾಡಬೇಕು ಅಂತಂದರೆ ಐ ನೀಡ್ ಕಾಸ್ಟ್ ಆಡಿಟ್. ದೆನ್ ಫೆಸಿಲಿಟೇಟಿಂಗ್ ದ ಫಿಕ್ಸೇಷನ್ ಆಫ್ ಪ್ರೈಸಸ್ ಇನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಆಬ್ವಿಯಸ್ಲಿ ನಾವು ಇವತ್ತೊಂದು ಪ್ರೈಸ್ನ ಫಿಕ್ಸ್ ಮಾಡಬೇಕು ಅಂತಂದರೆ ವಿ ನೀಡ್ ಸಮಥಿಂಗ್ ಕಾಲ್ಡ್ ಅಸ್ ಕಾಸ್ಟ್ ಆಫ್ ದ ಪ್ರಾಡಕ್ಟ್. ಸೊ ಅದು ಕರೆಕ್ಟಾಗಿರಬೇಕು, ಆ ಕರೆಕ್ಟಾಗಿರೋದನ್ನ ಹೇಳೋದೇ ಬಂದ್ಯಾರು ಕಾಸ್ಟ್ ಆಡಿಟ್. ದೆನ್ ಪೀರಿಯಾಡಿಕಲ್ ರೀಕನ್ಸಿಲೇಷನ್ ಬಿಟ್ವೀನ್ ಕಾಸ್ಟ್ ಅಕೌಂಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟ್ಸ್. ಐ ಥಿಂಕ್ ನಾನು ನಿಮ್ಮ ಲಾಸ್ಟ್ ಸೆಮಿಸ್ಟರ್ ಲಾಸ್ಟ್ ಚಾಪ್ಟರಲ್ಲಿ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮಾತಾಡಿದ್ವಿ. ಸೊ ಇದನ್ನು ನೀವು ರೀಕನ್ಸಿಲೇಷನ್ ಮಾಡಬೇಕು ಅಂದರೆ ಯು ನೀಡ್ ಕಾಸ್ಟ್ ಆಡಿಟ್. ದೆನ್ ಎನ್ಶೂರಿಂಗ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಐದರ್ ಇಟ್ ಮೇ ಬಿ ಹ್ಯೂಮನ್ ಆರ್ ಇಟ್ ಮೇ ಬಿ ಫಿಸಿಕಲ್ ಆರ್ ಇಟ್ ಮೇ ಬಿ ದ ಫೈನಾನ್ಷಿಯಲ್ ರಿಸೋರ್ಸಸ್, ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಸರ್ಟಿಫೈ ಮಾಡೋದೆ ಯಾರು, ನಿಮ್ಮ ಕಾಸ್ಟ್ ಆಡಿಟ್. ದೆನ್ ಇನ್ಕಲ್ಕೇಷನ್ ಆಫ್ ಕಾಸ್ಟ್ ಕಾನ್ಶಿಯಸ್ನೆಸ್, ಅಂದರೆ ಅರ್ಥ ಈಚ್ ಆ್ಯಂಡ್ ಎವ್ರಿ ಎಂಪ್ಲಾಯಿಯ ಮೈಂಡಲ್ಲಿ ಒಂದು ಕಾಸ್ಟ್ ಕಾನ್ಶಿಯಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದರೆ, ಅವನಿಗೆ ಕಾಸ್ಟ್ ಬಗ್ಗೆ ಒಂದು ಕೇರ್ಫುಲ್ ಹ್ಯಾಂಡ್ಲಿಂಗ್ ಮಾಡಬೇಕು ಅಂತ ಅಂದರೆ ಯು ನೀಡ್ ಕಾಸ್ಟ್ ಕಾಸ್ಟ್ ಆಡಿಟ್. ದೆನ್ ಡಿಟೆಕ್ಷನ್ ಆ್ಯಂಡ್ ಕರೆಕ್ಷನ್ ಆಫ್ ಅಬ್ನಾರ್ಮಲ್ ಲಾಸ್ ಆಫ್ ಮೆಟೀರಿಯಲ್ ಆ್ಯಂಡ್ ಟೈಮ್ ಅಂತ. ಸೊ ಏನು ನಾವು ನಾರ್ಮಲ್ ಲಾಸು ಅಬ್ನಾರ್ಮಲ್ ಲಾಸ್ ಅಂತ ನಾವೇನು ಕರಿತೀವಿ, ಸೊ ಅದನ್ನು ಅವಾಯ್ಡ್ ಡಿಟೆಕ್ಟ್ ಮಾಡಬೇಕು ಅಂತ ಅಂದರೆ ಯು ನೀಡ್ ಅ ಕಾಸ್ಟ್ ಆಡಿಟ್. ದೆನ್ ಅಡ್ವೈಸಿಂಗ್ ದ ಮ್ಯಾನೇಜ್ಮೆಂಟ್ ಆನ್ ದ ಬೇಸ್ ಆಫ್ ಇಂಟರ್ ಫರ್ಮ್ ಕಂಪ್ಯಾರಿಸನ್. ಸೊ ಒಂದು ಕಂಪನಿ ಮತ್ತು ಇನ್ನೊಂದು ಕಂಪ್ನಿ ಜೊತೆ ನಾವು ಕಂಪ್ಯಾರಿಸನ್ ಮಾಡಬೇಕು ಅಂತ ಅಂದರೆ, ಸೊ ಯು ನೀಡ್ ಸಮಥಿಂಗ್ ಕಾಲ್ಡ್ ಅಸ್ ಕಾಸ್ಟ್ ಆಡಿಟ್. ದೆನ್ ಪ್ರಮೋಟಿಂಗ್ ಕಾರ್ಪೊರೇಟ್ ಗವರ್ನೆನ್ಸ್ ಥ್ರೂ ವೇರಿಯಸ್ ಆಪರೇಷನಲ್ ಡಿಸ್ಕ್ಲೋಸರ್ಸ್ ಟು ದ ಡೈರೆಕ್ಟರ್. ಸೊ
ನಿಮ್ಮ ಒಂದು ಕಾರ್ಪೊರೇಟ್ ಗವರ್ನೆನ್ಸ್ ನ ನೀವು ಪ್ರಮೋಟ್ ಮಾಡಬೇಕು, ಮೀನ್ಸ್ ಲೈಕ್ ನಿಮ್ಮ ಒಂದು ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀರ ಅನ್ನೋದನ್ನ ನೀವು ತೋರಿಸ್ಬೇಕು ಅಂತಂದ್ರೆ ಯು ನೀಡ್ ಕಾಸ್ಟಮ್ ಆಡಿಟ್. ಸೊ ಅದರ್ ದ್ಯಾನ್ ದಿಸ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಇದೆ ಏನೇನು, ಒಂದು ಫೆಸಿಲಿಟೇಷನ್ ಇನ್ ಫಿಕ್ಸೇಷನ್ ಆಫ್ ರೀಸನಬಲ್ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸುಮ್ಮನೆ ಏನೋ ಒಂದು ಬೇಕಾಬಿಟ್ಟು ನೀವು ಪ್ರೈಸಸ್ಗಳನ್ನ ಮಾರ್ಕೆಟಲ್ಲಿ ಹಾಕಿ ಅದು ಕಸ್ಟಮರ್ಗೆ ಬರ್ಡನ್ ಆಗೋದು, ಇದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ ಯು ನೀಡ್ ಕಾಸ್ಟ್ ಆಡಿಟ್. ಈ ಹ್ಯಾಸ್ ಟು ಡೂ ದ ಕಾಸ್ಟ್ ಆಡಿಟ್ ಪ್ರಾಪರ್ಲಿ ಟು ಫಿಕ್ಸ್ ದ ಸೆಲ್ಲಿಂಗ್ ಪ್ರೈಸ್. ಇಂಪ್ರೂವ್ಮೆಂಟ್ ಇನ್ ಪ್ರೊಡಕ್ಟಿವಿಟಿ ಆಫ್ ಹ್ಯೂಮನ್ ಫಿಸಿಕಲ್ ಫೈನಾನ್ಷಿಯಲ್ ರಿಸೋರ್ಸಸ್ ಆಫ್ ದ ಎಂಟರ್ಪ್ರೈಸ್, ಇದನ್ನಾಗಲೇ ನಾನು ಮಾತಾಡಿದೆ. ದೆನ್ ಚಾನಲೈಸಿಂಗ್ ಆಫ್ ದ ಎಂಟರ್ಪ್ರೈಸ್ ರಿಸೋರ್ಸಸ್ ಟು ಮೋಸ್ಟ್ ಆಪ್ಟಿಮಮ್ ಪ್ರೊಡಕ್ಟಿವ್ ಆ್ಯಂಡ್ ಪ್ರಾಫಿಟಬಲ್ ಏರಿಯಾಸ್. ಸೊ ಎಲ್ಲೆಲ್ಲಿ ನಿಮ್ಮ ಒಂದು ರಿಸೋರ್ಸಸ್ನ ಆಪ್ಟಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಹೇಳೋದು ನಿಮ್ಮ ಕಾಸ್ಟ್ ಆಡಿಟ್. ದೆನ್ ಅವೈಲಬಿಲಿಟಿ ಆಫ್ ಆಡಿಟೆಡ್ ಕಾಸ್ಟ್ ಡಾಟಾ ಆಸ್ ರಿಗಾರ್ಡ್ಸ್ ಕಾಂಟ್ರಾಕ್ಟ್ಸ್ ಕಂಟೈನಿಂಗ್ ಎಸ್ಕಲೇಷನ್ ಕ್ಲಾಸಸ್ ಅಂತ. ಅಂದರೆ ಅರ್ಥ ಏನು, ಸೊ ಕೆಲವೊಂದ್ಸಲಿ ಕೆಲವೊಂದು ರೂಲ್ಸ್ಗಳು ಹೇಳುತ್ತೆ ಏನಂತ, ಸೊ ಕಂಪಲ್ಸರಿ ಯು ಹ್ಯಾವ್ ಟು ಡೂ ದ ಆಡಿಟಿಂಗ್ ಅಂತ. ಸೊ ಅಂಥ ಟೈಮಲ್ಲಿ ಈ ಅವೈಲಬಿಲಿಟಿ ಆಫ್ ಕಾಸ್ಟ್ ಆಡಿಟ್ ಅನ್ನೋದು ಏನಾಗುತ್ತೆ, ರಿಕ್ವೈರ್ಡ್ ಆಗುತ್ತೆ. ಫೆಸಿಲಿಟೇಷನ್ ಇನ್ ಸೆಟ್ಲ್ಮೆಂಟ್ ಆಫ್ ಬಿಲ್ಸ್ ಇನ್ ಕೇಸ್ ಆಫ್ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಇನ್ ಟು ವಿದ್ ಗೌರ್ಮೆಂಟ್. ಕೆಲವೊಂದ್ಸಲಿ ಏನಾಗುತ್ತೆ, ಗೌರ್ಮೆಂಟ್ಗಳು ಕೆಲವೊಂದು ಕಂಪ್ನೀಸ್ಗಳಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ಆರ್ಡರ್ನ ಪ್ಲೇಸ್ ಮಾಡ್ತಾರೆ. ಇಂಥ ಟೈಮಲ್ಲಿ ಗೌರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡುತ್ತೆ ಏನಂತ, ಸೊ ವೆದರ್ ಯು ಆರ್ ಸಬ್ಮಿಟಿಂಗ್ ದ ಬಿಲ್ಸ್ ಇನ್ ಅನ್ ಪ್ರಾಪರ್ ವೇ ಆರ್ ನಾಟ್ ಅಂತ. ಇಂಥ ಟೈಮಲ್ಲಿ ಆ್ಯಸ್ ಅ ಕಾಸ್ಟ್ ಆಡಿಟರ್ ಈ ಹ್ಯಾಸ್ ಟು ಮೇಕ್ ಅ ಸೆಟ್ಲ್ಮೆಂಟ್ ಇನ್ ದ ಬಿಲ್ಸ್ ಇನ್ ಕೇಸ್ ಆಫ್ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಸೊ ಟು ದ ಗೌರ್ಮೆಂಟ್ ವಿಚ್ ಇಸ್ ಆಸ್ಕ್ಡ್ ಬೈ ದ ಗೌರ್ಮೆಂಟ್. ಪಿನ್ ಪಾಯಿಂಟಿಂಗ್ ಏರಿಯಾಸ್ ಆಫ್ ಇನ್ಎಫಿಷಿಯನ್ಸಿ ಆ್ಯಂಡ್ ಮಿಸ್ಮ್ಯಾನೇಜ್ಮೆಂಟ್. ಸೊ ಎಲ್ಲೆಲ್ಲಿ ಈ ಮಿಸ್ಮ್ಯಾನೇಜ್ಮೆಂಟ್ ಅನ್ನೋದು ನಡೀತಾ ಇದೆ, ಸೊ ಅಂಥ ಜಾಗಗಳನ್ನ ನೀವೇನು ಮಾಡಬೇಕಾಗತ್ತೆ, ಸೊ ಐಡೆಂಟಿಫೈ ಮಾಡಿ. ಸೊ ಅಂಥ ಜಾಗದಲ್ಲಿ ನೀವೇನು ಮಾಡಬೇಕು, ಏನೇನು ವೀಕ್ ಇದೆ ಅವನ್ನೆಲ್ಲನೂ ಎಲಿಮಿನೇಟ್ ಮಾಡೋದಕ್ಕೆ ಯು ನೀಡ್ ಅ ಕಾಸ್ಟ್ ಆಡಿಟ್. ಸೊ ಇಷ್ಟನ್ನ ನಾವೇನಂತ ಕರಿತೀವಿ, ನಿಮ್ಮ ಕಾಸ್ಟ್ ಆಡಿಟ್ನಲ್ಲಿ ಇರುವಂತಹ ಜನರಲ್ ಆಬ್ಜೆಕ್ಟಿವ್ಸ್ ಮತ್ತು ನಿಮ್ಮ ಸೋಷಿಯಲ್ ಆಬ್ಜೆಕ್ಟಿವ್ಸ್. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆದಮೇಲೆ, ಇದಾದಮೇಲೆ ನೆಕ್ಸ್ಟು ನಿಮಗೆ ತುಂಬ ಇಂಪಾರ್ಟೆಂಟು, ದಟ್ ಈಸ್ ಕಾಸ್ಟ್ ರೆಕಾರ್ಡ್ಸ್ ಆ್ಯಂಡ್ ಕಾಸ್ಟ್ ಆಡಿಟ್ ಅಂತ ಬರುತ್ತೆ, ಆ್ಯಸ್ ಪರ್ ಕಂಪ್ನೀಸ್ ಆ್ಯಕ್ಟ್ 2013. ಐ ಥಿಂಕ್ ನಾನು ನಿಮಗೆ ಕಳಿಸಿರುವಂತಹ ಮೆಟೀರಿಯಲಲ್ಲಿ 1956 ಬಗ್ಗೆ ಇದೆ. ಸೊ ನಾನು ನಿಮಗೆ ಈಗ ನೆಕ್ಸ್ಟು PDF ಡಾಕ್ಯುಮೆಂಟ್ನ ಕಳಿಸ್ಕೊಡ್ತೀನಿ, ದಟ್ PDF ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ ಅಬೌಟ್ ಕಂಪ್ನೀಸ್ ಆ್ಯಕ್ಟ್ 2013. ಸೊ ಕಂಪ್ನೀಸ್ ಆ್ಯಕ್ಟ್ 2013 ಪ್ರಕಾರ, ಸೊ ಯಾವ ರೀತಿ ಈ ಒಂದು ಕಾಸ್ಟ್ ರೆಕಾರ್ಡ್ಸ್ನ ಮತ್ತು ಕಾಸ್ಟ್ ಆಡಿಟ್ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅಥವಾ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ ಅದನ್ನು ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಥ್ಯಾಂಕ್ ಯು.